ನಿಮಗೆ ಒಂದು ಅಮೃತ ಬಿಂದುವನ್ನ ಹೇಳ್ಕೊಡ್ತೀನಿ. ನಿಮಗೆ ದಿನ ಒಂದೊಂದು ಮ್ಯಾಮ್ ಅಮೃತ ಬಿಂದುಗಳನ್ನು ಹೇಳ್ಕೊಡ್ತಾ ಇದ್ದಾರಲ್ವಾ, ಹಾ ವಿಜಯಲಕ್ಷ್ಮಿ ಮ್ಯಾಮ್ ಏನು ಹೇಳ್ಕೊಡ್ತಾ ಇದ್ದಾರೆ, ಒಗಟುಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಅಲ್ವಾ. ಹಾಗೆ ನಾನು ಕೂಡ ಒಂದು ಅಮೃತ ಬಿಂದುವನ್ನು ನಿಮಗೆ ಹೇಳ್ಕೊಡ್ತೀನಿ. ಬದುಕಲು ಬೇಕು ಶಿಕ್ಷಣ, ಬಾಳಲು ಬೇಕು ಸಂಸ್ಕೃತಿ. ಬದುಕಲು ಬೇಕು ಶಿಕ್ಷಣ, ಬಾಳಲು ಬೇಕು ಸಂಸ್ಕೃತಿ. ಓಕೆ, ಈಗ ನಾನು ನಿಮಗೆ ಒಂದು ಸಣ್ಣದಾದ ಚಿಕ್ಕದಾದ ಒಂದು ಕತೆ ಹೇಳ್ತೀನಿ, ಅದನ್ನು ನೀವೆಲ್ಲರೂ ಗಮನ ಇಟ್ಟು ಕೇಳಬೇಕು. ಓಕೆ, ಕತೆ ಹೆಸರೇನಪ್ಪ ಅಂದರೆ ಜಾಣ ಮೊಲ. ಕತೆ ಹೆಸರೇನು? ಜಾಣ ಮೊಲ. ಒಂದು ದೊಡ್ಡದಾದೊಂದು ಕಾಡಿರುತ್ತೆ, ಆ ಕಾಡಲ್ಲಿ ಸಿಂಹ ವಾಸ ಮಾಡ್ತಾ ಇರುತ್ತೆ. ಆ ಸಿಂಹನಿಗೆ ಒಂದಿನ ತುಂಬ ಹಸಿವಾಗ್ಬಿಡುತ್ತೆ. ಅದು ಏನು ಮಾಡುತ್ತೆ, ಆಹಾರ ಹುಡ್ಕೊಂಡು ಕಾಡಲ್ಲಿ ಸುತ್ತಾಡ್ತಾ ಇರುತ್ತೆ. ಆಗ ಒಂದು ಮರದ ನೆರಳಲ್ಲಿ ಒಂದು ಮೊಲ ಏನು ಮಾಡಿರುತ್ತೆ, ಮಲಗಿರುತ್ತೆ. ಸಿಂಹ ನೋಡಿದ ತಕ್ಷಣ ನೋಡಿ ಅದನ್ನು ಬೇಗ ಹೋಗಿ ಹಿಡ್ಕೊಂಡ್ಬಿಡುತ್ತೆ. ಮೊಲಕ್ಕೆ ಗಾಬರಿಯಾಗ್ಬಿಡುತ್ತೆ, ಅಯ್ಯೋ ನನ್ನನ್ನು ಯಾರು ಹಿಡ್ಕೊಂಡ್ಬಿಟ್ರು ಅಂತೇಳಿ. ಆಮೇಲೆ ಮೊಲ ಏನು ಮಾಡುತ್ತೆ, ಸಿಂಹನನ್ನು ತಿರುಗಿ ನೋಡುತ್ತೆ. ತುಂಬ ಭಯ ಆಗ್ಬಿಡುತ್ತೆ, ಅಯ್ಯೋ ನನ್ನನ್ನು ಸಿಂಹ ಹಿಡ್ಕೊಂಡ್ಬಿಟ್ಟಿದೆ, ನಾನು ಏನು ಮಾಡಿ ಇದರಿಂದ ತಪ್ಪಿಸ್ಕೊಬೇಕು ಅಂಥೇಳಿ ಬೇಗ ಒಂದು ಉಪಾಯ ಮಾಡಿ ಏನಿಡುತ್ತೆ, ಸಿಂಹರಾಜ ಸಿಂಹರಾಜ ನನ್ನನ್ನು ಬಿಟ್ಟುಬಿಡು ಅಂತ ಕೇಳುತ್ತೆ. ಇಲ್ಲ, ನನಗೆ ತುಂಬ ಹಸಿವಾಗಿದೆ, ನಾನೀಗ ನಿನ್ನನ್ನು ತಿನ್ನಬೇಕು ಅಂತ ಹೇಳುತ್ತೆ. ಮೊಲ ಒಂದು ಉಪಾಯ ಮಾಡುತ್ತೆ. ಏನು ಮಾಡುತ್ತೆ ಅಂದರೆ ಸಿಂಹನಿಗೆ ಏನು ಹೇಳುತ್ತೆ, ಅಯ್ಯೋ ನಾನಿನ್ನು ಸಣ್ಣನಿದ್ದೀನಿ, ನನ್ನನ್ನು ತಿಂದರೆ ನಿನ್ನ ಹೊಟ್ಟೆ ತುಂಬೋದಿಲ್ಲ, ನಾನು ಚಿಕ್ಕನಿದ್ದೀನಿ, ನನ್ನ ನೀವು ತಿಂದ್ರೀಗ ನಿಮ್ಮ ಹೊಟ್ಟೆ ತುಂಬೋದಿಲ್ಲ. ನೋಡಲ್ಲಿ ಜಿಂಕೆ ಇದೆ, ತುಂಬ ದೊಡ್ಡದಿದೆ ಜಿಂಕೆ, ಆ ಜಿಂಕೆಯನ್ನು ತಿಂದರೆ ನೀನು ಹೊಟ್ಟೆಯನ್ನು ತುಂಬಿಸ್ಕೊಬೋದು ಬೇಗ ಅಂತ ಹೇಳುತ್ತೆ. ತಕ್ಷಣ ಸಿಂಹ ಏನು ಮಾಡುತ್ತೆ, ಮೊಲವನ್ನು ಬಿಟ್ಟು ಮೊಲ ಮಾತು ಕೇಳಿ ಮೊಲವನ್ನು ಬಿಟ್ಬಿಟ್ಟು ಏನು ಮಾಡುತ್ತೆ, ಜಿಂಕೆ ಕಡೆ ಹೊರಡುತ್ತೆ. ಜಿಂಕೆ ಏನು ಮಾಡುತ್ತೆ, ಸಿಂಹ ನೋಡಿದ ತಕ್ಷಣ ಅದು ಪೊದೆ ಒಳಗೆ ನುಗ್ಗಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡುತ್ತೆ. ಇಷ್ಟು ದೂರ ಹೋದರೂ ಸಿಂಹನಿಗೆ ಜಿಂಕೆ ಸಿಗೋದೇ ಇಲ್ಲ. ಹಾಗೇನು ಮಾಡುತ್ತೆ, ಮತ್ತೆ ಸಿಂಹ ಅದೇ ಮರದ ಕೆಳಗಡೆ ವಾಪಸ್ ಬರುತ್ತೆ. ಅಲ್ಲಿ ಮೊಲ ಇರೋದಿಲ್ಲ, ಮೊಲನೂ ಕೂಡ ತಪ್ಪಿಸ್ಕೊಂಡು ಹೋಗಿರುತ್ತೆ. ಅಯ್ಯೋ ನಾನು ಮೊಲದ ಮಾತು ಕಟ್ಕೊಂಡು ನಾನು ತಪ್ಪು ಮಾಡಿದ್ದಲ್ಲ ಅಂಥೇಳಿ ಜಿಂಕೆನೂ ಸಿಗಲಿಲ್ಲ, ಈ ಕಡೆ ಮೊಲನೂ ಸಿಗಲಿಲ್ಲ, ಬೇಜಾರು ಮಾಡಿಕೊಂಡು ಹೊರಟೋಗುತ್ತೆ. ನೋಡಿ, ಮೊಲ ಒಳ್ಳೆ ಉಪಾಯ ಮಾಡಿಕೊಂಡು ತನಗೆ ಬಂದಿರ ಅಪಾಯದಿಂದ ತಪ್ಪಿಸ್ಕೊಳ್ಳುತ್ತೆ. ಓಕೆ, ಈಗ ನಾವು ನಿಮಗೆ ಪದಗಳನ್ನು ಹೇಳ್ಕೊಟ್ಟಿದ್ನಲ್ವಾ, ಇವತ್ತು ಬುಕ್ಕಲ್ಲಿ ಓದ್ತಾ ಹೋಗೋಣ. ಓಕೆನಾ? ಆ ಅರಸ, ಆ ಆಲ, ಇ ಇಲಿ, ಈ ಈಶ್ವರ, ಉ ಉದಯ, ಊ ಊಟ, ರು ಋಷಿ, ಎ ಎಲೆ, ಏ ಏಡಿ, ಐ ಐರಾವತ, ಒ ಒಂಟೆ, ಓ ಓಲಗ, ಔ ಔಷಧಿ, ಅಂ ಅಂಗಡಿ, ಅಹ ಅಹ, ಕ ಕಮಲ, ಖ ಖಡ್ಗ, ಗ ಗಡಿಯಾರ, ಘ ಘಟ, ಞ ಚ ಚಮಚ, ಛ ಛತ್ರಿ, ಜ ಜಹಜು, ಝ ಝರಿ, ಣ ಟ ಟಪಾಲು, ಠ ಠಕ್ಕ, ಡ ಡಮರುಗ, ಢ ಢಕ್ಕೆ, ಣ ಹಣ, ತ ತರಕಾರಿ, ಥ ಥರಮಾಸ್, ದ ದನ, ಧ ಧನಸ್ಸು,
ನ ನಮನ ಪ ಪಟ ಫ ಫಲ ಬ ಬಳೆ ಭ ಭಜನೆ ಮ ಮನೆ ಯ ಯಮ ರ ರಥ ಲ ಲಂಗ ವ ವನ ಶ ಶಶಿ ಶ ಶರಾಯಿ ಸ ಸರ ಹ ಹಂಸ ಳ ನಳ. ಮಕ್ಕಳೇ, ನೀವೀಗಾಗಲೇ ಪುಸ್ತಕವನ್ನು ತಗೊಂಡೋಗಿದ್ದೀರಲ್ವ ಮನೆಗೆ? ಹಾಂ, ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಲ್ಲಿ ಓದಬೇಕು. ಓಕೆ, ಥ್ಯಾಂಕ್ ಯು.